ಇಂಡಿಯಾದಲ್ಲಿ ಹತ್ತು ಗಂಟೆ ಅಂತಂದರೆ ನಮಗಿನ್ನೂ ಬೆಳಗ್ಗೆ ಐದೂವರೆ ನನಗೆ ಮಧ್ಯರಾತ್ರಿ ಇದ್ದಂಗೆ ಬಟ್ ಅನ್ವೇಲಿಂಗ ಅಂತ ಅಂತಿತ್ತಲ್ಲ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಒಂದೇ ಒಂದು ಆಸೆ ಇತ್ತು ಟೀಸರ್ ಬಿಡ್ಬೋದೇನೋ ವಿಡಿಯೋ ಬಿಡ್ಬೋದೇನೋ ಅಂತ ನಾನು ಇಟ್ಕೊಂಡು ಪಟ್ಟಂತ ಎದ್ದೆ ಒಂಚೂರು ಹೆಚ್ಚು ಕಡಿಮೇಲಿ ಪೋಸ್ಟರ್ನೇ ಬಿಟ್ಟರು ನಾನು ಹೋಗಿ ಅಂತ ಮತ್ತೆ ಪಾಚ್ಕೊಂಬಿಟ್ಟೆ ನಾನು ನಿಮ್ಮ ಕಣಿಗೆ ಅಗ್ನಿ ಆ್ಯಂಡ್ ಇವತ್ತು ನಾವು ರಿವ್ಯೂ ಸ್ಲ್ಯಾಶ್ ಅನಲೈಸ್ ಮಾಡ್ತಾ ಇರೋದು ಕೆ ಜಿ ಎಫ್ ಚಾಪ್ಟರ್ ಟು ಅಧೀರ ಅವರ ಪೋಸ್ಟರ್ನ ಪೋಸ್ಟರ್ ಹೇಗಿತ್ತು ಟ್ಯಾಟೂನಲ್ಲಿ ಏನೇನು ಇನ್ಫಾರ್ಮೇಶನ್ ಇತ್ತು ಈ ಪೋಸ್ಟರ್ಗೂ ಇದಕ್ಕಿಂತ ಮುಂಚೆ ಬಂದಂಥ ಪೋಸ್ಟರ್ಸ್ಗೆ ವ್ಯತ್ಯಾಸ ಏನೋ ಇದೆಲ್ಲ ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಬನ್ನಿಶ್ರು ಒಚ್ಕೋಣ ಭುವನ್ ಅವರ ಫೋಟೋಗ್ರಫಿ ಇದ್ಬಿಟ್ರೆ ಪೋಸ್ಟರ್ ಮಾಡೋರಿಗೆ ಜಾಸ್ತಿ ಕೆಲಸನೇ ಇಲ್ಲ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಫೋಟೋನ ತಗೊಂಡು ಸುಮ್ಮನೆ ಟೆಕ್ಸ್ಟ್ನ ಹಾಕಿದ್ರೆ ಸಾಕು ಒಂದು ಚಿಂದಿ ಪೋಸ್ಟರ್ ಬಂದ್ಬಿಡುತ್ತೆ ನನಗೆ ಆಗಿ ಇದು ತುಂಬಾನೇ ಇಷ್ಟ ಆಯಿತು ಎಸ್ಪೆಷಲಿ ಫ್ರಮ್ ದ ಫೋಟೋ ಪರ್ಸ್ಪೆಕ್ಟಿವ್ ಆ ಬ್ಯಾಕ್ ಲಿಟ್ ಮಾಡಿ ಡೆಪ್ತ್ ಕ್ರಿಯೇಟ್ ಮಾಡಿರೋ ರೀತಿ ಆ ಒಂದು ರಗಡ್ನೆಸ್ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು ಪ್ಲಸ್ ಅಟೆನ್ಷನ್ ಟು ಡೀಟೇಲ್ ನೀವು ಝೂಮ್ ಇನ್ ಮಾಡಿ ಅವರ ಮುಖದ ಮೇಲೆ ನೋಡಿದ್ರೆ ಆ ನರಾಚಿಲಿ ತುಂಬ ದಿನ ಕೆಲಸ ಮಾಡಿ ಆ ಧೂಳು ಹಾಗೆ ಮುಖಕ್ಕೆ ಅಂಟ್ಕೊಂಡಿರುವಂಗೆ ಕಾಣ್ತಾ ಇದೆ ಅದು ಸಖತ್ ಇಷ್ಟ ಆಯಿತು ಪ್ಲಸ್ ಈ ಟ್ಯಾಟೂಗಳು ಆ ಬರೆದಿರೋ ರೀತಿ ಅಥವಾ ಬ್ಯಾಕ್ ಟ್ಯಾಟೂ ಇರ್ಬೋದು ಕತ್ತಿ ಮೇಲಿರೋ ಆ ಸೌದಿರೋ ಮಾರ್ಕ್ಸ್ ಇರ್ಬೋದು ಪ್ರತಿಯೊಂದುವೇ ಒಂದು ಕಥೆನೇ ಹೇಳ್ತಾ ಇದೆ ಯಾವ ರೀತಿ ಒಬ್ಬ ರಣ ರಾಕ್ಷಸ ಅವರು ಕತ್ತಿಲಿ ಹೊಡೆದಾಡಿ ಹೇಗೆ ಅದು ಸೌದಿದೆ ಈ ಥರ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ವೈಸ್ ತುಂಬಾ ಚೆನ್ನಾಗಿತ್ತು ಹಾಗೆ ಕಾಸ್ಟ್ಯೂಮ್ಸ್ ಅವರ ಹೇರ್ ಸ್ಟೈಲ್ ಇರ್ಬೋದು ಅವರ ಜಡೆ ಇರ್ಬೋದು ಅವರ ಆರ್ಮರ್ ಇರ್ಬೋದು ಪ್ರತಿಯೊಂದರಲ್ಲೂ ಕ್ಲಾಸ್ ಅನ್ನೋದು ಕಾಣ್ತಾ ಇತ್ತು ಒಂದು ಹೈ ಬಜೆಟ್ ಸಿನಿಮಾ ಅನ್ನೋದು ಇಲ್ಲೇ ಕಾಣ್ತಾ ಇತ್ತು ಕೆಲವ್ರು ಹೇಳಿದ್ರು ವೈಕಿಂಗಿಂದ ಈ ಲುಕ್ನ ತೊಗೊಂಡಿದ್ದಾರೆ ಅಂತ ಲೈಕ್ ಸೋ ವಾಟ್ ನನ್ನ ವಿಲನ್ ವರ್ಲ್ಡ್ ಸ್ಟ್ರಾಂಗೆಸ್ಟ್ ವಾರಿಯರ್ ಥರ ಕಾಣಬೇಕು ಅಂತ ಅನ್ನೋದು ತಪ್ಪೇನಲ್ಲ ವೈಕಿಂಗ್ಸ್ ದ ಸ್ಟ್ರಾಂಗೆಸ್ಟ್ ವಾರಿಯರ್ಸ್ ಸೊ ಅವ್ರನ್ನ ಈ ಪಾತ್ರಕ್ಕೆ ಹೋಲಿಸ್ತಾ ಇರೋದು ಐ ಆಮ್ ಫೈನ್ ವಿತ್ ಇಟ್ ಅದಕ್ಕೆ ಕಾಪಿ ಕ್ಯಾಟ್ ಅನ್ನೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು ಬಟ್ ಈ ಲುಕ್ಕು ತುಂಬ ಸರ್ಪ್ರೈಸಿಂಗ್ ಆಗಿ ಬಂತಾ ಹಳೆಯ ಫೋಟೋ ನೋಡಿದರೆ ನಿಮಗೆ ಆ ಥರ ಅನ್ನಿಸ್ಬೋದು ಬಟ್ ಆ್ಯಸ್ ಸರ್ ಸ್ವಲ್ಪ ದಿನದ ಹಿಂದೆ ಒಂದು ಫೋಟೋ ಲೀಕ್ ಆಗಿತ್ತು ಸೊ ಅಲ್ಲೇ ನಮಗೆ ಒಂದು ಸ್ವಲ್ಪ ಲುಕ್ಸ್ ಬಗ್ಗೆ ಗೊತ್ತಾಗ್ಬಿಟ್ಟಿತ್ತು ಸೊ ಇಟ್ ವಾಸ್ ನಾಟ್ ಎ ಕಂಪ್ಲೀಟ್ ಸರ್ಪ್ರೈಸ್ ಇನ್ನು ಫಸ್ಟ್ ಪೋಸ್ಟರ್ಗೆ ಕಂಪೇರ್ ಮಾಡಬೇಕು ಅಂತಂದರೆ ಸೊ ದಿಸ್ ಈಸ್ ದ ಕಂಪ್ಯಾರಿಸನ್ ಅಲ್ಲಿ ಬರೀ ಒನ್ ಲೈನಲ್ಲಿತ್ತು ಟ್ಯಾಟೋ ಆಗಿ ಇಲ್ಲಿ ಮೂರು ಲೈನ್ ಆಗಿದೆ ಅದಾದಮೇಲೆ ಲುಕ್ಸ್ ಚೇಂಜ್ ಆಗಿದೆ ಐ ಥಿಂಕ್ ದಿ ಹ್ಯಾವ್ ಡಿಸೈಡೆಡ್ ಈ ಮೇಕ್ ಓವರ್ ಬೇಕು ಇನ್ನೂ ನನ್ನ ಪಾತ್ರಕ್ಕೆ ಯಾವುದೊಂದು ಬ್ರುಟಾಲಿಟಿ ಬೇಕು ಅಂತ ಅಂದ್ಬಿಟ್ಟು ಲುಕ್ಕು ಚೇಂಜ್ ಆಗಿರೋ ಫೀಲ್ ಇಲ್ಲಿ ಬಂತು ಇನ್ನು ಟ್ಯಾಟೂನಲ್ಲಿ ಏನು ಹೇಳ್ತಾ ಇದ್ದರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೋಡಬೇಕು ಅಂತಂದರೆ ಬನ್ನಿ ಝೂಮ್ ಇನ್ ಮಾಡ ನಾನೇನು ಎಕ್ಸ್ಪರ್ಟ್ ಅಲ್ಲ ಸ್ಯಾನ್ಸ್ಕ್ರಿಟಲ್ಲಿ ಸೊ ನನಗೆ ಹೇಗೆ ಗೊತ್ತಾಗುತ್ತೋ ಆ ರೇಂಜ್ ಓದ್ತೀನಿ ನಾವೀತಿ ಮೋಕ್ಷ ನದಯಾ ಖುನ್ನಾವಿ ಇಲ್ಲ ಕುತ್ರಾವಿ ಇರ್ಬೋದು ಗೊತ್ತಿಲ್ಲ ವ ಯುದ್ಧ ರಾವಣ್ ಜಗತಃ ಪತ್ಯಹ ಹೋದ್ ಸರಿ ಇಷ್ಟಿತ್ತು ಯುದ್ಧ ರಾವಣ್ ಜಗತಃ ಪತ್ಯಹ ಅಂತಂದರೆ ಯುದ್ಧವೇ ಜಗತ್ತಿನ ಹಾದಿ ಅಂತ ಸೊ ಇದು ನಾವಿತಿ ಮೋಕ್ಷ ನದಯ ನ ಖುನ್ನಾವಿ ಕುತ್ರಾವಿ ಅಂತಂದರೆ ಈ ದಯೆ ಕರುಣೆಯಿಂದೆಲ್ಲ ಮೋಕ್ಷ ಸಿಗೋದಿಲ್ಲ ಯುದ್ಧ ಮಾಡಬೇಕು ಜಗತ್ತಿನ ಹಾದಿನೇ ಯುದ್ಧ ಅದರಿಂದಲೇ ಮೋಕ್ಷ ಸಿಗುತ್ತೆ ಅಂತ ಇವ್ರು ನಂಬಿದಾರೆ ಅನ್ನೋದು ನನ್ನ ಒಂದು ಎಕ್ಸ್ಪ್ಲೆನೇಷನು ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ನನಗೇನು ಅನ್ನಿಸ್ತು ಅಂತಂದರೆ ಇದು ತುಂಬನೇ ಲೆಂತಿ ವರ್ಡ್ ಇದೆ ಸೊ ಯುದ್ಧ ರಾವಣ್ ಜಗತಃ ಪತಿಯ ಇಲ್ಲಿ ಎಂಡ್ ಆಗಬೇಕು ಮತ್ತೆ ಮುಂದಕ್ಕೆ ಹೋಗ್ತಿದೆ ವರ್ಡಿಂಗ್ಸು ಅದೇನು ಅಂತ ನೋಡಿದಾಗ ಒಂದು ವಿಚಿತ್ರವಾದ ವಿಷಯ ಕಾಣಿಸ್ತು ರಿಪೀಟ್ ಆಗುತ್ತೆ ಯುದ್ಧ ರಾವನ್ ಜಗತಃ ಇದೆ ಮತ್ತಿಲ್ಲಿ ನೋಡಿದ್ರೆ ದಹ ದಹ ರ ಒನ್ ಒನ್ ಜ ರಿಪೀಟ್ ಆಗ್ತಾ ಇದೆ ಮಿಸ್ಟೇಕಾಗಿ ಎಕ್ಸ್ಟ್ರಾ ವರ್ಡ್ಸ್ ಹಾಕಿ ರಿಪೀಟ್ ಮಾಡಿಬಿಟ್ರಾ ಅಥವಾ ಫುಲ್ ವರ್ಡಿಂಗ್ ಇದೆಯೋ ಅಂತ ನನಗೆ ಗೊತ್ತಿಲ್ಲ ಸೊ ಫಿಲಮ್ ಟೀಮ್ ಅವ್ರನ್ನೇ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಫುಲ್ ವರ್ಡಿಂಗ್ಸ್ ಏನು ಅಂತ ಹೇಳಿ ಅಂತ ಬೋನಸ್ ಇನ್ಫಾರ್ಮೇಶನ್ ಬೇಕು ಅಂತಂದರೆ ಹಿಂದಿನಲ್ಲಿ ಎಕ್ಸೆಲ್ ಎಂಟೈನ್ಮೆಂಟ್ ನಮ್ಮ ಫರಾನ್ ಅಕ್ತರ್ ಅವ್ರದ್ದು ಹಾಗೆ ಎ ಫಿಲಮ್ ಅವರು ಇಬ್ರು ಡಿಸ್ಟ್ರಿಬ್ಯೂಷನ್ನ ತಗೊಂಡಿದ್ದಾರೆ ಸಿಕ್ಕಾವಡೆ ದೊಡ್ಡದಾಗಿ ರಿಲೀಸ್ ಆಗುತ್ತೆ ಅಂತ ಅನಿಸುತ್ತೆ ತೆಲುಗುನಲ್ಲಿ ವಾರಾಹಿ ಚಲನಚಿತ್ರವ್ರು ತಗೊಂಡಿದ್ದಾರೆ ಒನ್ಸ್ ಅಗೇನ್ ಒಂದು ಒಳ್ಳೆಯ ಕಂಪನಿ ತಮಿಳ್ ಕಾಣ್ತಾ ಇಲ್ಲ ಬಟ್ ಪ್ಯಾನ್ ಇಂಡಿಯಾದಲ್ಲಿ ಸಿಕ್ಕಾವಡೆ ದೊಡ್ಡದಾಗಿ ರಿಲೀಸ್ ಆಗೋ ಎಲ್ಲ ಸಾಧ್ಯತೆಗಳು ಇಲ್ಲೇ ಕಾಣ್ತಾ ಇದೆ ಸೊ ಇದು ನನ್ನ ಪೋಸ್ಟರ್ ರಿವ್ಯೂ ಸ್ಲ್ಯಾಶ್ ಅನಾಲಿಸು ಏನಾದರೂ ಇದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಫ್ರೀ ಅದು ಹಾಗೆ ನೋಟಿಫಿಕೇಶನ್ ಬಟನ್ ಹೊತ್ತದ್ದು ಮಾತ್ರ ಮರಿಲೇಬೇಡಿ ಧನ್ಯವಾದಗಳು ನೋಡಿದ್ದಕ್ಕೆ